ಇನ್ನು ಕಳೆದ 3-4 ವರ್ಷಗಳಿಂದ ಮೀನುಗಾರಿಕೆ ಕುಂಠಿತಗೊಂಡಿದ್ದು ಇದರ ಬೆನ್ನಲ್ಲೇ ಕೊರೋನಾ ಸಾಂಕ್ರಾಮಿಕ ಹಾಗೂ ಚಂಡಮಾರುತಗಳಂತ ನೈಸರ್ಗಿಕ ವಿಕೋಪಕ್ಕೆ ತುತ್ತಾದರೂ ಸರ್ಕಾರ ಮೀನುಗಾರರಿಗೆ ಯಾವುದೇ ಸೌಲಭ್ಯ ಒದಗಿಸದಿರುವುದನ್ನು ಪರ್ಷಿಯನ್ ಬೋಟ್ ಮಾಲೀಕರ ಸಂಘದ ಅಧ್ಯಕ್ಷ ಹಮ್ಜಾ ಪಟೇಲ್ ಖಂಡಿಸಿದ್ದಾರೆ ಕರಾವಳಿಯುದ್ದಕ್ಕೂ ಹೆಚ್ಚಿನ ಜನರು ಮೀನುಗಾರಿಕೆಯನ್ನ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ 3-4 ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ ಕಳೆದ ವರ್ಷ ಕೊರೋನಾದಿಂದ ಮಾರ್ಚ್ ತಿಂಗಳಿನಲ್ಲಿ ಲಾಕ್ ಡೌನ್ ಮಾಡಲಾಯಿತು ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರಿಕೆ ನಡೆಯುತ್ತಿತ್ತು ಅಂತಹ ಸಂದರ್ಭದಲ್ಲಿ ದೇಶದಲ್ಲಿ ಲಾಕ್ ಡೌನ್ ಮಾಡಿದ್ರಿಂದ ಮೀನುಗಾರಿಕೆ ಕೂಡ ನಿಷೇಧಿಸಲಾಗಿತ್ತು ಇನ್ನು ಜೂನ್ ನಿಂದ ಆಗಸ್ಟ್ ವರೆಗೆ ಮಳೆಗಾಲದಲ್ಲಿ ಮೀನುಗಾರಿಕೆಗೆ ಅವಕಾಶವಿರೋದಿಲ್ಲ ಒಟ್ಟು 6 ತಿಂಗಳ ಕಾಲ ಮೀನುಗಾರಿಕೆ ಇಲ್ಲದೆ ಅದೆಷ್ಟೋ ಕುಟುಂಬಗಳು ಕಷ್ಟ ಅನುಭವಿಸಿವೆ ಆದರೂ ಸರ್ಕಾರ ಮೀನುಗಾರರಿಗೆ ಈ ಸಂದರ್ಭದಲ್ಲಿ ಯಾವುದೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿಲ್ಲ ಮತ್ತೆ ಈ ವರ್ಷ ಕೊರೋನಾ ಎರಡನೇ ಅಲೆ ಮತ್ತಷ್ಟು ಭೀಕರವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇದರ ಬೆನ್ನಲ್ಲೇ ನೈಸರ್ಗಿಕ ವಿಕೋಪ ಚಂಡಮಾರುತ ಮೀನುಗಾರರಿಗೆ ಮತ್ತಷ್ಟು ನಷ್ಟ ಮಾಡಿ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ಈ ಬಾರಿಯೂ ಸರ್ಕಾರ ಮೀನುಗಾರರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಮೀನುಗಾರರ ಶೋಷಣೆ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಕಳೆದ 4 ತಿಂಗಳಿನಿಂದ ಬೋಟಿಗೆ ಸಿಗಬೇಕಾದ ಸಬ್ಸಿಡಿ ಹಣ ಕೂಡ ಬಿಡುಗಡೆಯಾಗಿಲ್ಲ ಒಂದು ವೇಳೆ ಸಬ್ಸಿಡಿ ಬಿಡುಗಡೆಯಾಗಿದ್ದಲ್ಲಿ ಬೋಟ್ ರಿಪೇರಿ ಬಲೆ ರಿಪೇರಿ ಅಥವಾ ಪೇಂಟಿಂಗ್ ಕೆಲಸವಾದರೂ ಮಾಡಬಹುದಿತ್ತು ಕೊನೆಪಕ್ಷ ಬೋಟ್ನಲ್ಲಿ ದುಡಿಯೋ ಕಾರ್ಮಿಕರಿಗೆ ಕೊರೋನಾ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ಸಹಾಯ ಮಾಡುತ್ತಿದ್ದೆವು 10 ರಿಂದ 12 ದಿನಗಳ ಒಳಗೆ ಇನ್ನೊಂದು ಲಾಕ್ ಡೌನ್ ಪ್ಯಾಕೇಜ್ ಘೋಷಣೆ ಮಾಡುವುದಾಗಿ ಹೇಳಿರೋ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಬಾರಿಯಾದರೂ ಮೀನುಗಾರರನ್ನ ಗಮನದಲ್ಲಿಟ್ಟುಕೊಂಡು ಪ್ಯಾಕೇಜ್ ಘೋಷಣೆ ಮಾಡಲಿ ಎನ್ನುವುದು ನಮ್ಮ ಬೇಡಿಕೆ ಎಂದಿದ್ದಾರೆ